ಮೈಸೂರು ಚಾಮರಾಜನಗರದಲ್ಲಿ ಅಭ್ಯರ್ಥಿಯ ಜಯ ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಸಿಎಂ ಇಬ್ರಾಹಿಂ ತಿಳಿಸಿದರು. ಬಂದಾಗೆಲ್ಲ ಹೇಳಿದ್ರು ನೀವು ಬರ್ತೀರಿ, ನಮ್ಮ ಪತ್ರಿಕಾ ಭವನಕ್ಕೆ ಬರೋದಿಲ್ಲ ಅಂತ. ಇವತ್ತು ಅದೇ ಉದ್ದೇಶದಿಂದ ಬಂದೆ. ಆದರೆ ಇವತ್ತು ಅನೇಕ ಕಡೆ ಕಾರ್ಯಕ್ರಮ ಇರೋದ್ರಿಂದ ಅನೇಕ ಜನ ನಮ್ಮ ಸ್ನೇಹಿತರು ಬರೋಕ್ಕೆ ಸಾಧ್ಯವಾಗಿಲ್ಲ. ಆದರೂ ಶಾಸ್ತ್ರೀಯವಾಗಿ ಈ ಭವನದಲ್ಲಿ ಕಾಲಿಟ್ಟು ನಿಮ್ಮನ್ನೆಲ್ಲ ನೋಡಿ ಮುಂದೆ 12 ಗಂಟೆ ಕಡ್ಕೊಳ್ಳೋದಲ್ಲ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ಹೋಗ್ತಕ್ಕಂಥದ್ದು. ನಿನ್ನೆ ಮೊನ್ನೆ ಮಂಡ್ಯ, ಹಾಸನ, ತುಮಕೂರು ಮುಗಿಸ್ಕೊಂಡು ಮೈಸೂರಿನಿಂದ ಇವತ್ತು ನಾಳೆ ಮೈಸೂರು ಕೂರ್ಗು ಮುಗಿಸಿ ಆಮೇಲೆ ಗುಲ್ಬರ್ಗ ಆ ಭಾಗದಕ್ಕೆ ಹೋಗ್ತಾಯಿದ್ದೀವಿ. ನನಗೆ ಒಂದು ಸಂತೋಷ, ಬಹುತೇಕವಾಗಿ ಕರ್ನಾಟಕ ರಾಜ್ಯದಲ್ಲೇ ಚಾಮರಾಜನಗರ ಮತ್ತು ಮೈಸೂರು ರಿಸಲ್ಟ್ನಲ್ಲಿ 1 ಸ್ಥಾನದಲ್ಲಿದೆ. ಚಾಮರಾಜನಗರದಲ್ಲಿ ಧ್ರುವನಾರಾಯಣ ಅವರು, ಇಲ್ಲಿ ವಿಜಯಶಂಕರ್ ಅವರು ಅತ್ಯಂತ ಬಹುಮತದಿಂದ ಗೆಲ್ತಾರೆ. ಈ ಭಾಗದ ಜನರಲ್ಲೂ ನಾನು ಪ್ರಾರ್ಥನೆ ಮಾಡ್ಕೋತೀನಿ, ಬಹುಮತ ಹೆಚ್ಚು ಬಂದು ಇವತ್ತು ಐತಿಹಾಸಿಕವಾದಂಥ ನಗರ ಮೈಸೂರು, ಈ ಎರಡೂ ಜಿಲ್ಲೆಗಳಲ್ಲಿ ಒಂದು ಐತಿಹಾಸಿಕ ಪರಂಪರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋಕ್ಕಂಥದ್ದು ಮತದಾರರಲ್ಲಿ ಪ್ರಾರ್ಥನೆ ನಂದು. ದುರ್ದೈವ, ಹಿಂದೆಲ್ಲ ಈ ದೇಶದಲ್ಲಿ ಪ್ರಣಾಳಿಕೆಗಳ ಮೇಲೆ ಚರ್ಚೆಯನ್ನು ಚುನಾವಣೆಯಲ್ಲಿ ನಡೀತಾ ಇತ್ತು. ಈಗ ಪ್ರಣಾಳಿಕೆಯೂ ಇಲ್ಲ, ಸಿದ್ಧಾಂತನೂ ಇಲ್ಲ, ವ್ಯಕ್ತಿಗತವಾದಂಥ ದೋಷಾರೋಪಗಳು ಮತ್ತು ದೇಶಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಷಯಗಳು ಮತ್ತು ಜಾತಿ ಧರ್ಮ ನಿಂದನೆಗಳು 4.5 ವರ್ಷದಿಂದ ಮೋದಿ ಬಂದಮೇಲೆ ಇದೇ ಸಬ್ಜೆಕ್ಟ್. ಇವತ್ತು ಪ್ರತಾಪ್ ಸಿಂಹ ಅವರು ಹೇಳಿದರು ಭಾರಿ ಪ್ರಗತಿಯಾಗಿದೆ ಅಂತ. ಪ್ರತಾಪ್ ಸಿಂಹ ಎಂ ಪಿ ಆಗೋಕ್ಕಿಂತ ಮುಂಚೆ 60 ರೂಪಾಯಿ ಇತ್ತು ಇಲ್ಲಿ ಲೀಟ್ರು ಪೆಟ್ರೋಲು, ಈಗ 78 ರೂಪಾಯಿ ಆಗಿದೆ. ಪ್ರತಾಪ್ ಸಿಂಹ ಗೆಲ್ಲಬೇಕಾದ್ರೆ 50 ರೂಪಾಯಿ ಇತ್ತು ಡಾಲರು, ಈಗ 72 ರೂಪಾಯಿ ಆಗಿದೆ. ಪ್ರತಾಪ್ ಸಿಂಹ ಗೆಲ್ಲೋಕ್ಕಿಂತ ಮುಂಚೆ 400 ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡ್ರು, ಈಗ 1000 ರೂಪಾಯಿ ಆಗಿದೆ. ಪ್ರತಾಪ್ ಸಿಂಹ ಗೆಲ್ಲಬೇಕಾದ್ರೆ 1000 ರೂಪಾಯಿ ಇದ್ದಂಥ ಯೂರಿಯಾ ಇವತ್ತು 2000 ರೂಪಾಯಿ ಆಗಿದೆ. ಪ್ರತಾಪ್ ಸಿಂಹ ಗೆಲ್ಲೋಕ್ಕಿಂತ ಮುಂಚೆ ಮೈಸೂರು ಥಣದಾಗಿತ್ತು, ಇತಿಹಾಸದಿಂದನೂ ಹನುಮ ಜಯಂತಿ ಬರ್ತಿತ್ತು. ಪ್ರತಾಪ್ ಸಿಂಹ ಬಂದಮೇಲೆ ಅವೆಲ್ಲ ಜಯಂತಿಗಳನ್ನು ವಿಪೋಕಪ್ಪ ತೊಗೊಂಡೋದ್ರು. ಹಿಂದೆಲ್ಲ ಎಂ ಪಿಗಳು ಕಾನೂನನ್ನು ಪರಿಪಾಲನೆ ಮಾಡೋರು, ಇವರು ಕಾರ್ ಡ್ರೈವರ್ ಇಳಿಸಿ ಸ್ವಂತ ಕಾರ್ ಡ್ರೈವ್ ಮಾಡಿ ಪೊಲೀಸ್ ಬ್ಯಾರಿಕೇಡನ್ನು ಕೂಡ ಕಿತ್ತು ಒಬ್ಬ ಎಂ ಪಿ. ಪಾಪ ಎಸ್ ಪಿ ಇದ್ದವ್ರ ಹಿಂದೆ ನಾಯಕ್ ಸಮಾಜದವರು, ಒಳ್ಳೆ ಆನೆಸ್ಟ್ ಮನುಷ್ಯ. ಇವತ್ತು ಪ್ರತಾಪ್ ಸಿಂಹ ಬರೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ತತ್ವ ಮತ್ತು ಭಾರತದ ಸಂವಿಧಾನ ಇದಕ್ಕೆ ಗೌರವ ಇತ್ತು. ಪ್ರತಾಪ್ ಸಿಂಹ ಗೆದ್ದೋದ ಮೇಲೆ ಅನಂತಕುಮಾರ್ ಹೆಗಡೆ ಹೇಳ್ತಾರೆ, ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ. ಬೆಂಗಳೂರಿನ ಕ್ಯಾಂಡಿಡೇಟು ಸೂರ್ಯ ತೇಜಸ್ಸು ಅಂಬೇಡ್ಕರ್ ಸ್ಟ್ಯಾಚ್ಯು ಒಡೆದಾಕಿ ಸಂವಿಧಾನ ಸುಡಿ ಅಂತ ಹೇಳಿದ್ರು, ಅವರು ಇವತ್ತು ಕ್ಯಾಂಡಿಡೇಟ್ ಆಗಿದ್ದಾರೆ. ಪ್ರತಾಪ್ ಸಿಂಹಂದಂತೂ ಬಿಡಿ, ನನಗೆ ಮನಸ್ಸಿಗೆ ನೋವಾಗಿದ್ದು
ಶ್ರೀನಿವಾಸ ಪ್ರಸಾದ್ ಅಂಬೇಡ್ಕರ್ ಭವನದಲ್ಲಿ ಬೆಳೆದು ಕೇಶವ ಕೃಪದಲ್ಲಿ ಹೋಗಿ ಕೂತವರಲ್ಲ ಅಂತ. ಅದು ಭಾರಿ ದೊಡ್ಡ ನೋವಿನ ಸಂಗತಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಭಾರತ ದೇಶದ 120 ಕೋಟಿ ಜನ ಆಚರಣೆ ಮಾಡ್ತಾ ಇದ್ದಾರೆ. ಎಂದಾದರೂ ಮೋದಿಯವರು ಇಷ್ಟೆಲ್ಲ ಕಾಂಟ್ರವರ್ಸಿ ಬಂದಾಗ ಮೋದಿ ಎಂದಾದರೂ ಒಂದು ಸಭೆಯಲ್ಲಿ ಹೇಳಿದಾರ, ಈ ಸಂವಿಧಾನ ನಾವು ಬದಲಾಯಿಸಲ್ಲ, ಈ ಸಂವಿಧಾನ ಮುಂದುವರಿಯತ್ತೆ? ಅವ್ರು ಮಾತಾಡಿದ್ರೆ ಹೇಳ್ತಾರೆ 1922 ತಂಗ ಕಾಯಿರಿ ಅಂತ. ಯಾಕೆ 22ಕ್ಕೆ ಇವರಿಗೆ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಬಂದರೆ ಆಗ ಈ ಸಂವಿಧಾನನ ಬದಲಾವಣೆ ಮಾಡ್ಬೋದು. ಅದು ಅವ್ರ ಹಗಲುಗನಸು. ಯಾಕಂದರೆ 2/3 ಮೆಜಾರಿಟಿ ಬೇಕಾಗತ್ತೆ ಲೋಕಸಭೆಯಲ್ಲಿ, ಮತ್ತು 50 ರಾಜ್ಯಗಳು ಅದಕ್ಕೆ ಅನುಮೋದನೆ ಕೊಡಬೇಕಾಗತ್ತೆ, ಅರ್ಧದಷ್ಟು ರಾಜ್ಯಗಳು. ಅದು ಇವ್ರ ಕನಸು ನೆರವೇರಲ್ಲ. ಹಾಗೇನಾದರೂ ಇವರು ಅದಕ್ಕೆ ಕೈ ಹಾಕಿದರೆ ಭಾರತ ದೇಶದಲ್ಲಿ ದೊಡ್ಡ ಕ್ರಾಂತಿ ಹೊಡೆದಾಟನೇ ಆಗತ್ತೆ. ಮೋದಿಗೆ ಬೇಕಾಗಿರೋದೇ ಅದು. ಮೋದಿಯವ್ರಿಗೆ ದೇಶದಲ್ಲಿ ಶಾಂತಿ ಬೇಕಾಗಿಲ್ಲ. ಒಬ್ಬ ದೇಶದ ಪ್ರಧಾನಮಂತ್ರಿ ಉತ್ತರ ಪ್ರದೇಶದಲ್ಲಿ ಭಾಷಣಕ್ಕೆ ಹೋದಾಗ ಏನು ಭಾಷಣ ಮಾಡೋದು? ರಂಜಾನ್ ಹಬ್ಬ ಕರೆಂಟ್ ಕೊಡ್ತಾರೆ, ದೀಪಾವಳಿ ಕರೆಂಟ್ ಆಫ್ ಮಾಡ್ತಾರೆ, ಇದು ಪ್ರಧಾನಮಂತ್ರಿ ಮಾಡೋ ಭಾಷಣನ? ವಾಸ್ತವ ಹಾಗೇನಾದರೂ ಅಲ್ಲಿ ನಡೆದಿದೆಯಾ? ಅಲ್ಲಿ ಮುಖ್ಯಮಂತ್ರಿ ಇದ್ದವ್ರು ಯಾರು? ಅಖಿಲೇಶ್ ಯಾದವ್ ಅವರು. ಅಂದರೆ ಇವ್ರ ಮೈಂಡ್ ಸೆಟ್ ಏನು? ರಾಮ ಮಂದಿರ, ರಾಮ ಮಂದಿರ ನೀವು ತಂದ್ರ, ನಿಮಗೆ ಬಿಲ್ ಪಾಸ್ ಮಾಡೋಕ್ಕಾಯ್ತಾ? 3 ತಲಾಖ್ ಮೇಲೆ ಆರ್ಡಿನೆನ್ಸ್ ತರೋದು ಗೊತ್ತಿದೆ ಸಾಬ್ ರೆಂಗ್ಸರ ಬಗ್ಗೆ, ರಾಮ ಮಂದಿರದ ಬಗ್ಗೆ ಒಂದು ಬಿಲ್ ತರೋಕ್ಕಾಗಿಲ್ವ ನಿಮ್ಮ ಕೈಯಿಂದ? ಹೋಗಲಿ, ನೀವು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ರಾಮ ಮಂದಿರದ ಬಗ್ಗೆ ಆ ಕೇಸ್ ಬಂದಾಗ ಇತ್ಯರ್ಥ ಮಾಡ್ಕೊಳ್ಳಿ ಅಂದರು. ಪ್ರಧಾನಮಂತ್ರಿಯಾಗಿ ಉಭಯ ಪಕ್ಷಗಳನ್ನು ಕರೆದು ಚರ್ಚೆ ಮಾಡ್ತಕ್ಕಂಥ ಕೆಲಸ ಏನಾದರೂ ನೀವು ಈ 5 ವರ್ಷದಲ್ಲಿ ಮಾಡಿದ್ದೀರಾ? ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ 2 ಸಭೆ ಮಾಡಿದರು, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ 3 ಸಭೆ ಮಾಡಿದರು. 3ನೇ ಸಭೆ ಯಾಕೆ ಫೇಲ್ ಆಯಿತು ಅಂದರೆ, ಅಶೋಕ್ ಸಿಂಗಲ್ ಅವರು ಹೇಳಿದ್ರು, ಕಂಚಿ ಕಾಮಕೂಟ ಸ್ವಾಮಿಗಳು ಕೈ ಹಾಕಿದಾಗ ಅಶೋಕ್ ಸಿಂಗಲ್ ಹೇಳಿದ್ರು ಅವರು ಶೈವರು, ನಾವು ವೈಷ್ಣವರು, ಶೈವರು ವೈಷ್ಣವರಲ್ಲಿ ಕೈ ಹಾಕಂಗಿಲ್ಲ ಅಂದಾಗ ಕಂಚಿ ಕಾಮಕೂಟ ಸ್ವಾಮಿಗಳು ಬೇಜಾರಾಗಿ ಅದನ್ನು ಕೈ ಬಿಟ್ಟರು. ಇದು ವಾಸ್ತವ. ಇದನ್ನು RSS-ನವರು ಹಿಂದೂ ಹಿಂದೂ ಅಂತ ಹೇಳೋರು, ನೀವು ವೈಷ್ಣವ ಶೈವ ಅಂತೇಳಿ ಹೇಳಿದವರು ಅಶೋಕ್ ಸಿಂಗಲ್ ಅಲ್ವೇ? ಯಾಕೆ ಈ ದೇಶದ ಜನತೆಗೆ ತಪ್ಪದಾರಿಗೆ ನೀವು ಹೇಳ್ತೀರಿ? ಆದ್ದರಿಂದ ಇವತ್ತು ಈ ದೇಶದಲ್ಲಿ ಒಂದು ಕಡೆ ನಮ್ಮ ಗಡಿ, ಎಷ್ಟು ಜನ ಸೈನಿಕರು ಸತ್ತರು ಮೋದಿ ಬಂದಮೇಲೆ? ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಜನ ಸತ್ತಿದ್ರು? ಇದ್ರ ಬಗ್ಗೆ ಏನಾದರೂ ಮೋದಿ ಹೇಳಿದ್ರ? ಪುಲ್ವಾಮಾದಲ್ಲಿ ರಸ್ತೆ ಮಧ್ಯದಲ್ಲಿ ದಾಳಿ ನಡೀತು, ಈ ದಾಳಿ ಯಾಕಾಯಿತು? ಇದಕ್ಕೆ ಯಾರು ಕಾರಣ? ಫೇಲೂರ್ ಯಾರು? ಇಂಟೆಲಿಜೆನ್ಸ್ ಎಲ್ಲಿ ಫೇಲೂರ್ ಆಯಿತು? ಇದ್ರ ಬಗ್ಗೆ ಏನಾದರೂ ಮೋದಿಯವರು ತಮ್ಮ ಭಾಷಣದಲ್ಲಿ ಹೇಳಿದ್ರ? ದೇಶ ಬಲವಾಗಿರಬೇಕು. ದೇಶ ಯಾವತ್ತೂ ಬಲವಾಗಿದೆ. ಮೋದಿ ಬರೋಕ್ಕಿಂತ ಮುಂಚೆನೂ ಭಾರತ ಬಲವಾಗಿತ್ತು, ಇವತ್ತು ಇದೆ, ನಾಳೆನೂ ಇದೆ. ಬಲಿಷ್ಠ ಪ್ರಧಾನಮಂತ್ರಿ ಬೇಕು ಅಂದರೆ ಇನ್ನೇನು ನಾವು ಬಾಡಿ ಬಿಲ್ಡಿಂಗ್ ಮಾಡ್ಬೇಕಾ? ಪ್ರಧಾನಮಂತ್ರಿ ಏನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇದೆಯಾ? ಬಲಿಷ್ಠ ಅಂತೇಳಿ ತುಪ್ಪ ಕುಡಿಸಿ ಅಂತೇಳಿ ಮನಮೋಹನ್ ಸಿಂಗ್ ವೀಕ್ ಆಗಿದ್ದರು, ಏನು ಕುಸ್ತಿ ಆಡೋದಿತ್ತ? ಆ ವೀಕ್ ಪ್ರಧಾನಮಂತ್ರಿ ಹೇಗೆ ಆಡಳಿತ ಕೊಟ್ಟ? ಇವರು ಬಲಿಷ್ಠ ಯಾಕೆ ಹಿಂಗಾಗಿದೆ? ಈ ನೀರವ್ ಮೋದಿ, ಲಲಿತ್ ಮೋದಿ, ಚೋಕ್ಸಿ ಇವರೆಲ್ಲ ಈ ಬಲಿಷ್ಠ ಪ್ರಧಾನಮಂತ್ರಿ ಕಾಲದಲ್ಲಿ ತಾನೇ ಹೋಗಿದ್ದು. ವಿಜಯ್ ಮಲ್ಯ, ಇವತ್ತು ನಿಮ್ಮ ಅವರನ್ನು ಎಕ್ಸ್ಟ್ರಡೇಟ್ ಮಾಡೋಕ್ಕಾಗಲ್ವಾ? ಬ್ರಿಟನ್ ಪ್ರಧಾನಮಂತ್ರಿಗೆ ಹೇಳಿ ವಾರ್ನಿಂಗ್ ಕೊಟ್ಟು ನೀವು ಇದನ್ನು ಇವರನ್ನು ಕಳಿಸ್ದೇ ಇದ್ದರೆ, ನಿಮ್ಮ ಜೊತೆಗೆ ನಾವು ಸಂಬಂಧ ಕಳ್ಕೊತೀವಿ ಅಂತಂತ ಹೇಳಿದ್ರೆ ಆ ಸರ್ಕಾರಗಳು ನಿಮ್ಮ ಜೊತೆ ಕೋಆಪ್ರೇಟ್ ಮಾಡಲ್ವಾ? ಇವತ್ತು ನೀವು ಹೇಳ್ತೀವಿ ಪಾಕಿಸ್ತಾನ ಕಾಂಗ್ರೆಸ್ನವ್ರು ಖುಷಿ ಆಗ್ತಾರೆ ಅಂತ. ನವಾಜ್ ಶರೀಫ್ ಮನೆಗೆ ಯಾಕೆ ಹೋಗಿದ್ರಿ?
ಯಾರು ನಿಮ್ಮನ್ನು ಕರೆದವರು? ಈ ದೇಶದ ಪ್ರಧಾನಮಂತ್ರಿ ನೀವು, 130 ಕೋಟಿ ಜನ ಪ್ರಧಾನಮಂತ್ರಿ ನೀವು, 5 ವರ್ಷದಲ್ಲಿ 3600 ಜನ ಕೊಂದಿದ್ದಾರೆ ಇವರು, ನಮ್ಮ ಸೈನಿಕರನ್ನು ಹುತಾತ್ ಮಾಡಿದ್ದಾರೆ. ಅವನ ಮೊಮ್ಮಗಳ ಮದುವೆ ಹೋಗಿ ನೀನು ಕೇಕ್ ಕಟ್ ಮಾಡಿ ಬಿರಿಯಾನಿ ತಿಂದು ಬಂದ್ರಲ್ಲ, ನೀವು ಪ್ರಧಾನಮಂತ್ರಿ ಮಾಡೋ ಕೆಲಸನ ಇದು? ಮೈಸೂರು ಭಾಷಣದಲ್ಲಿ ಇದನ್ನು ಹೇಳಿದ್ರ ಅಥವಾ ಎಲ್ಲಾದರೂ ಹೇಳಿದ್ರ? ಬರೀ ಆದ್ವಾನಿ ಒಂದು ಜಿನ್ನಾ ಸಮಾಧಿ ಹೋಗಿದ್ದಕ್ಕೆ ಆದ್ವಾನಿಗೆ BJP ಅಧ್ಯಕ್ಷಗಿರಿಂದ ಕೆಳಗಿಳಿಸಿದರು. ಇವತ್ತು ಇವ್ರು ನವಾಜ್ ಶರೀಫ್ ಮನೆ ಹೋಗಿ ಬಿರಿಯಾನಿ ತಿಂದು ಬರ್ತಾರೆ, ಇವ್ರ ಬಗ್ಗೆ ಯಾಕೆ ಸಂಘ ಪರಿವಾರದವ್ರು ಏನೂ ಮಾತಾಡ್ತಾ ಇಲ್ಲ? ಈ ದೇಶದ ಡಿಫೆನ್ಸ್ ಮಿನಿಸ್ಟ್ರಿಗೆ ವಾಯ್ಸ್ ಇದೆಯಾ? ಅರುಣ್ ಜೇಟ್ಲಿ ಕೇಟ್ಲಿ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇವತ್ತು ನೋಟ್ ರದ್ದು ಮಾಡಿದಿರಿ, ಎಷ್ಟು ದುಡ್ಡು ಬಂತು, ಲಾಭ ಏನಾಯಿತು ಏನಾದರೂ ನೀವು ಹೇಳಿದ್ರ? 50 ದಿವಸ ನನಗೆ ಟೈಮ್ ಕೊಡಿ, 300 ಜನ ಲೈನಲ್ಲಿ ನಿಂತು ಸತ್ತರು, ಈ ಸಾವಿಗೆ ಯಾರು ಕಾರಣ? 1000 ರೂಪಾಯಿ 500 ರೂಪಾಯಿ ಬ್ಲ್ಯಾಕ್ ಮನಿ ಜಾಸ್ತಿ ಆಗ್ತಾ ಇದೆ ಅಂತ ತೆಗೆದು 2000 ರೂಪಾಯಿ ನೋಟ್ ಮಾಡಿದಿರಿ. 1000 ನೋಟ್ ಇಟ್ಕೊಳ್ಳೋದು ಸುಲಭನ, 2000 ಇಟ್ಟು ಬಡ್ಡಿ ಇರ್ತದೆ, ಅದು ಬಂದಮೇಲೆ ಎಲೆಕ್ಷನಲ್ಲಿ ಇನ್ನೂ ಡಬಲ್ ಖರ್ಚಾಗ್ಬಿಟ್ಟಿದೆ. 1000 ಕಟ್ ಕೊಟ್ಟರೆ ಸಾಕಾಗ್ತಿತ್ತು, ಇದು 2000 ಒಂದು ಕಟ್ ಕೊಡ್ಬೇಕೀಗ. ಅಂದರೆ ಮೊನ್ನೆ ಕಪಿಲ್ ಸಿಬ್ಬಲ್ ಅವರು ವಾಟ್ಸಾಪಲ್ಲಿ ಬಂದಿರ್ಬೋದು, ನೀವು ನೋಡಿದ್ದೀರಿ ನೋಟ್ಗಳು ಹೇಗೆ ಎಕ್ಸ್ಚೇಂಜ್ ಆಗ್ತದೆ 30%ನಲ್ಲಿ ಅಂತ. ಈ ದುಡ್ಡು ಯಾರಿಗೆ ಹೋಗ್ತಾ ಇದೆ ಅದನ್ನು ಅವರೇ ಹೇಳಿದ್ದಾರೆ. ಸೊ ಆದ್ದರಿಂದ ಇವತ್ತು ಮೋದಿಯವರು 5 ವರ್ಷ ಮಾಡಿರ್ತಕ್ಕಂಥ ಆಡಳಿತ 5 ವರ್ಷ ಹೇಳಿದ್ರು ಕೂಡ ತೀರಲಾರದು. ಆದರೆ ನನಗೆ ವಿಶ್ವಾಸ ಇದೆ, ನನ್ನ ತಾಯಿ ಭಾರತ ಮಾತೆ ಇದು ಒಳ್ಳೆ ಸುಭದ್ರವಾದಂಥ ಭೂಮಿ, ಇಲ್ಲಿ ಯಾರು ಸುಳ್ಳು ಹೇಳ್ಕೊಂಡು ಬಹುಕಾಲ ಇರೋಕ್ಕೆ ಕಷ್ಟ. ಕೃತಾಯುಗ, ತ್ರೇತ್ರಾಯುಗ, ದ್ವಾಪರಯುಗ, ಈ 3 ಯುಗಗಳಲ್ಲೂ ಪರಿವರ್ತನೆಗಳನ್ನು ಕಂಡಿದ್ದೇವೆ ನಾವು. ಕಲಿಯುಗದಲ್ಲೂ ಕೂಡ ಈ ಪರಿವರ್ತನೆ ಆಗತ್ತೆ. ಮುಂದೆ ಪ್ರಧಾನಮಂತ್ರಿ ಮೋದಿ ಆಗಲ್ಲ. ಮೈಸೂರು ಪತ್ರಿಕಾ ಭವನದಲ್ಲಿ ಕೂತು ಇವತ್ತು 14 ತಾರೀಖು ಹೇಳೋಗ್ತಾ ಇದ್ದೀನಿ. May 23 ಆದಮೇಲೆ June 1st week ಮತ್ತೆ ಬರ್ತೀನಿ ನಾನು ನಿಮ್ಮ ಜೊತೆಯಲ್ಲೇ ಬಂದು ನಿಮಗೆ ಧನ್ಯವಾದ ಹೇಳೋಗ್ತೇನೆ. ಇವತ್ತು ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್ ಒಳ್ಳೆ ಸುಭದ್ರವಾಗಿ ನಡೀತಾ ಇದೆ. ಇಬ್ಬರು ಸೇರೋಕ್ಕೆ ಕಾರಣ ಏನು? ಯಾವ ಸಿದ್ದರಾಮಯ್ಯ JT ದೇವೇಗೌಡರು ಪರಸ್ಪರ ನಿಂತು ಚುನಾವಣೆ 10 ತಿಂಗಳ ಹಿಂದೆ, ಇವತ್ತು ಅವರಿಬ್ಬರು ಸೇರೋಗಿದ್ದಾರೆ. ಕಾರಣ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕು, ದೇಶ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಇವತ್ತು ಪ್ರಜಾಪ್ರಭುತ್ವ ಮೋದಿಯವ್ರ ಕಾಲದಲ್ಲಿ ಎಲ್ಲಿದ್ದಾರ್ರಿ? ಅದ್ವಾನಿ ಪುಣ್ಯಾತ್ಮ ನನ್ನ ಜೊತೇಲಿ 18 ತಿಂಗಳು ಜೈಲಲ್ಲಿದ್ದರಲ್ರಿ, ಅವ್ರನ್ನ ನೋಡಿದ್ರೆ ಅಯ್ಯೋ ಅನ್ಸತ್ ನನಗೆ. ಎಲ್ಲರಿ ಮುರಳಿ ಮನೋಹರ್ ಜೋಶಿ, ಅರುಣ್ ಶೌರಿ ಎಂಥ ಪತ್ರಿಕಾದ್ಯೋಮಿ, ವಾಜಪೇಯಿ ಇದ್ದಾಗ ಹೇಗಿದ್ರು ಅವರು, ಶತ್ರುಘ್ನ ಸಿನ್ಹಾ ಬಿಡಿ ಅವರು ನಟರು. ಆದರೆ ಇವತ್ತು ಅದ್ವಾನಿ, ವಾಜಪೇಯಿ ಅವ್ರ ಫೋಟೋ ಯಾವುದಾದ್ರೂ BJP ಪೋಸ್ಟ್ರಲ್ಲಿ ಹಾಕೋನ? ಪ್ರತಾಪ್ ಸಿಂಹ ಅದ್ವಾನಿ ಫೋಟೋ ಹಾಕುವನ್ನೇ ಪ್ರತಾಪ್ ಸಿಂಹನಿಗೆ? ಮೋದಿ ಒಂದೇ, ಅಹಂ ಬ್ರಹ್ಮಾಸ್ಮಿ, ಯಾರದ್ದು ಹಾಕಂಗಿಲ್ಲ. ಸೊ ಅದಕ್ಕೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ತಮ್ಮೆಲ್ಲರಿಗೂ ಧನ್ಯವಾದ, ಅಭಿನಂದಿಸ್ತೇನೆ. ಮೈಸೂರು ಜಿಲ್ಲೆಗೆ ಒಂದು ಇತಿಹಾಸ ಇದೆ, ಕೀರ್ತಿ ಇದೆ, ಕೂಡ್ಕೊಂಡು ಬಾಳ್ಕೋರು ಬಾಳೋರು ಅನ್ನೋಕ್ಕಂಥದ್ದಿದೆ. ಇಂಥ ಈ ಅರಬೆಂದಿರ್ತಕ್ಕಂಥ ನಾಯಕರು MP ಆಗಿರ್ತಕ್ಕಿಂಥ ಪೂರಾ ಬೆಂದಿರ್ತಕ್ಕಂಥವರು MP ಆಗಿ ನಾಯಕರಾದರೆ
ಮೈಸೂರಿಗೆ ಒಳ್ಳೆಯದು ಅಂತ ಹೇಳಿ ಪರಂಪರೆ. ಯಡಿಯೂರಪ್ಪನ ಮಗ ಎಮ್ ಎಲ್ ಎ ಇಲ್ವಾ? ಕೇಳ ಸ್ವಾಮಿ, ಎಲ್ಲಿ ಬಿಟ್ಟೈತಿದು? ಈಗ ನಮಗೆ ನಾಟಿ ಕೋಳಿ ಬೇಕು, ಹೊತ್ತು ಕೇರಿ ಸುತ್ತಿದ್ರು ನಾಟಿ ಮೊಟ್ಟೆ ಸಿಗೋದು ಕಷ್ಟ, ಫಾರಂ ಸಿಗ್ತವೆ. ಇವತ್ತು ದೇವೇಗೌಡ್ರದ್ದು ಒಂದು ಪರಂಪರೆ. ಹೌದು, ಯಡಿಯೂರಪ್ಪನ ಮಗ ಬಂದಿರೋ ತಪ್ಪು ಅಂತ ಹೇಳಲ್ಲ ನಾನು, ಬರಲಿ ಅಂತೀನಿ ನಾನು. ನೋ ನೋ ನೋ, ಅಲ್ಲ ಅವರಿಗೂ ನಾವು ಹೇಳ್ತೀನಿ ತನ್ನಿ ಅಂತೀವಿ ನಾವು, ಬೇಡ. ಯಾಕಂದರೆ ಇಂಥ ಹೋರಾಟ ಮಾಡ್ತಕ್ಕಂಥ ಲೀಡ್ರು ಈ ಬೀಜದ ಬೀಜ ರಾಜ್ಯದಾಗ ಇರಬೇಕು. ಯಾಕಂದರೆ ಈ ಬೀಜ ಟೆಸ್ಟ್ ಮಾಡಿ ನೋಡಿದ್ದೀವಿ ನಾವು. ಯಡಿಯೂರಪ್ಪ ಒಳ್ಳೆಯವರ ಕೆಟ್ಟವರ ಬೇರೆ ಪ್ರಶ್ನೆ, ಹೋರಾಟ ಮಾಡೋರು ಆಯ್ತಪ್ಪ. ಆ ಬೀಜದ ಬೀಜ ಸಿದ್ದರಾಮಯ್ಯ, ಅದ್ರದ್ದು ಬೀಜದ ಬೀಜ ದೇವೇಗೌಡರು, ಬೀಜದ ಬೀಜದ ಬೀಜ. ಇವತ್ತು ಜನ ಒಪ್ಕೊಂಡಿದ್ದಾರೆ ಇವತ್ತಿನ ದಿವಸ. ಇವತ್ತು ಇಂದಿರಾ ಗಾಂಧಿಯವರು ಎಸ್ ಅಲ್ಲ, ಐಡಿಯಾಲಜಿ ದಟ್ ಈಸ್ ದಿ ವೇರ್ ದಿ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್. ಈಗ ನನ್ನ ಮಗನಿಗೆ ತಗೊಂಬಂದು ನಿಲ್ಸೋಕ್ಕಾಕತ್ತ? ಒಪ್ಕೋತಾವ? ಏ ಸಾಬ್ರೆ ನಿಮಗೆ ಕೆಲಸವೇ ನಡೀರಿ ಅಂತೀರಿ. ಯಾವ ಕುಟುಂಬವನ್ನು ಜನ ಒಪ್ತಾರೋ ಆ ಅಲ್ಲಲ್ಲ ಒಪ್ಪ. ಈಗ ನಮ್ಮ ಒಪ್ಪ ಅಷ್ಟು ಸುಲಭವಾಗಿ ಒಪ್ಪಲ್ಲ. ಅವ್ರಿಗೆ ಒಪ್ತಾರೆ ಕಾರಣ 45-50 ವರ್ಷ ಸೇವೆ ಮಾಡಿ ತೋರಿಸಿದಾರು. ಸಿದ್ದರಾಮಯ್ಯ ತೋರಿಸಿದ್ದಾರೆ, ಯಡಿಯೂರಪ್ಪ ತೋರಿಸಿದ್ದಾರೆ, ದೇವೇಗೌಡರು ತೋರಿಸಿದ್ದಾರೆ, ಜನ ಒಪ್ಕೊಂಡಿದ್ದಾರೆ, ಒಳ್ಳೆಯದು. ನಾವು ಇಳಿದು ಬಿಡಪ್ಪ, ಹಳೆ ತೆಂಗಿನ ಗಿಡ ಇದು ನಡೀತಿತ್ತು. ಇದು ಹೊಸದಾಗಿ ಮೇಕಪ್ ಮಾಡ್ಕೊಂಡು ಬಂದಿರೋದು ಇದು ಕಾವೇರಿ ಗಿಡ. 25 ವರ್ಷದಲ್ಲಿ ಗಿಡ ಕೀಳ್ಬೇಕಾಗತ್ತೆ, ಇದಾದರೂ 100 ವರ್ಷಕ್ಕೆ ಇರುತ್ತೆ. ಆ ಒಂದು ಪಾರಂಪರ್ಯ ಗುರುತಿರಲಿ. ಅದಕ್ಕೆ ನಾನು ಆ ತುಮಕೂರಲ್ಲಿ ಹೇಳಿದೆ, ದೇವೇಗೌಡರ ವಿರುದ್ಧ ಕ್ಯಾಂಡಿಡೇಟೇ ಆಗಬಾರ್ದಾಗಿತ್ತು ಬಿ ಜೆ ಪಿಯವರು. 86 ವಯಸ್ಸು, ಕರ್ನಾಟಕದ ಒಬ್ಬ ಕನ್ನಡಿಗ, ಕೆಂಪುಕೋಟೆ ಮೇಲೆ ಬಾವುಟ ಹರಿಸ್ದ ಸಿ ಸುಬ್ರಹ್ಮಣ್ಯಂ ಬ್ರಾಹ್ಮಣರು ಕ್ಯಾಬಿನೆಟ್ ಸೆಕ್ರೆಟರಿ, ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರು. ನಾನು ಇದ್ನಲ್ರಿ, ವಿಮಾನಯಾನ ಸಚಿವನಾಗಿದ್ದೆ ನಾನು. ಫಸ್ಟ್ ಟೈಮ್ ಇತಿಹಾಸದಲ್ಲಿ 50 ಕೋಟಿ ರೂಪಾಯಿ ಇಂಡಿಯನ್ ಏರ್ಲೈನ್ಸ್ ಲಾಭ ಮಾಡಿದವನಲ್ರಿ ನಾನು. ನನ್ನ ಬಗ್ಗೆ ಯಾರು ಹೇಳೋಕ್ಕೆ ತಯಾರಿಲ್ಲ. ಸಾಬ್ರು 30,000 ಕೋಟಿ ರೂಪಾಯಿ ನುಕ್ಸಾನ್ ಆಗಿದೆಯಲ್ರಿ. ಅಶೋಕ ಹೋಟ್ಲು 19 ಕೋಟಿಗೆ ಮಾರಿದ್ರಲ್ರಿ. ನಮ್ಮ ಕಾಲದಾಗ ಬಂದ ನಾವು ಇದೇ ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು, ಅನಂತಕುಮಾರು ಮಿನಿಸ್ಟ್ರು, 19 ಕೋಟಿ ರೂಪಾಯಿಗೆ 500 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇವತ್ತು ದೇವೇಗೌಡರು ಬೇರೆ ಪಾರ್ಟಿ ಇರ್ಬೋದು, ಗುಣಕ್ಕೆ ಮತ್ಸರ ಇಲ್ಲ. 11 ತಿಂಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, 1 ರೂಪಾಯಿನ ಸ್ವತ್ತು ದೇಶದ ಮಾರಕ್ಕೆ ಬಿಡಲಿಲ್ಲ. ಎಲ್ಲ ಇದರಲ್ಲೂ ಕೂಡ ದೇಶ ಸಮೃದ್ಧಿ ಆಗಿತ್ತು. ದುರ್ದೈವ, ಅವರು ಹೋದರು. ವಾಜಪೇಯಿ ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ವಾಜಪೇಯಿ ಅವ್ರ ಬಗ್ಗೆ ನಾವು ಯಾವತ್ತೂ ಭ್ರಷ್ಟಾಚಾರದ ಆಪಾದನೆ ಮಾಡಲಿಲ್ಲ. ಈ ಛತ್ರಪಥ ರಸ್ತೆಗಳನ್ನು ಕೊಟ್ಟರು, ದೇಶದ ಇಮೇಜ್ ಇತ್ತು. ಆದರೆ ಈ ಮೋದಿ ಬಂದು 70 ವರ್ಷದಿಂದ ಏನೂ ಇಲ್ಲ, ಎಲ್ಲ ನಾನೇ ಮಾಡಿದೆ 5 ವರ್ಷದಿಂದ ಅಂತಂತ ಹೇಳಿದ್ರೆ ಎಲ್ಲಾದರೂ ಉಂಟೆ ಇದು. ಆಮೇಲೆ 1,600 ಕೋಟಿ ರೂಪಾಯಿ ವಿದೇಶ ತಿರುಗಾಡಿದ್ದೀರಿ ನೀವು. ಭಾರತದ 70 ವರ್ಷದ ಇತಿಹಾಸದಲ್ಲಿ ಇಷ್ಟು ಫಾರಿನ್ ತಿರುಗಿದ ಪ್ರೈಮ್ ಮಿನಿಸ್ಟ್ರೇ ಇಲ್ಲ. ಫಾರಿನ್ ಮಿನಿಸ್ಟ್ರು ಮನೆ ಒಳಗಡೆ, ಪ್ರೈಮ್ ಮಿನಿಸ್ಟ್ರು ದೇಶದ ಹೊರಗಡೆ. ಏನಾದರೂ 1 ರೂಪಾಯಿ ತಂದ್ರೆ ನೀವು, ಅಮೇರಿಕನ್ ಪಾಲಿಸಿ ಫೇಲ್ಯೂರ್ ಆಯ್ತು ನಿಮ್ಮದು. ಟ್ರಂಪ್ ಇದ್ಮೇಲೆ ನಮ್ಮ ವೀಸಾ ಕಟ್ ಮಾಡ್ದ, ಟ್ಯಾಕ್ಸೇಷನ್ ಜಾಸ್ತಿ ಮಾಡ್ದ. ಸೊ ಎಲ್ಲೋ ಒಂದು ಕಡೆ ಭಾರತ ಇವತ್ತು ಬಲಿಷ್ಠವಾಗಿದೆ. ಮೋದಿ ಇದ್ದರೂ ಬಲಿಷ್ಠ ಇರುತ್ತೆ, ಇಲ್ಲದೇ ಇದ್ದರೂ ಬಲಿಷ್ಠ ಇರುತ್ತೆ. ಕಾರಣ ನೇಚರ್ ಕ್ಯೂರಲ್ಲಿ ಈ ದೇಶ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಮ್ಮ ಸೈನಿಕರು ಬಿ ಜೆ ಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಹಿಂದೂ ಅಲ್ಲ, ಮುಸಲ್ಮಾನರಲ್ಲ, ಭಾರತ ದೇಶದ ಸೈನಿಕರು ಪ್ರಪಂಚದಲ್ಲೇ ಇವತ್ತು 3ನೇ ದೊಡ್ಡ ಶಕ್ತಿಶಾಲಿ ಸೈನಿಕರು. ಆರ್ಮಿ ವೆಟರನ್ಸ್ಗಳು ಪತ್ರ ಬರೆದಿದ್ದಾರೆ ರಾಷ್ಟ್ರಪತಿಗೆ, ನಮ್ಮನ್ನು ಉಪಯೋಗಿಸ್ಕೋತಾ ಇದ್ದಾರೆ ಇವರು ಅಂತ. ಹಿಂದೆಲ್ಲಾದರೂ ನೀವು ಇದು ಕೇಳಿದ್ರ? ಸುಪ್ರೀಂ ಕೋರ್ಟ್ ಜಡ್ಜ್ಗಳು 4 ಜನ ಹೊರಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಹಿಂದೆ ನೀವೆಲ್ಲಾದರೂ ಕೇಳಿದ್ರ? ಅಲ್ರಿ, ಇನ್ಕಮ್ ಟ್ಯಾಕ್ಸ್ನವರು ಎಲೆಕ್ಷನ್ನವರು
ಶಿವನ್ ದೇವಸ್ಥಾನ ಗರ್ಭಗುಡಿಯಲ್ಲಿ ಏನಿದೆ ಅಂತಂತೇಳಿ ಆ ಮೂರ್ತಿ ಎತ್ ನೋಡ್ತಿರಲ್ಲ ನೀವು, ಹೊಳೆನರಸೀಪುರಕ್ಕೆ ಹೋಗಿ. ನಾವೇನಾದರೂ ಮಾಡಿದರೆ ಹಿಂದೂಗಳ ದೇವಾಲಯಗಳ ಮೇಲೆ ದಬ್ಬಾಳಿಕೆ, ಕಾಂಗ್ರೆಸ್ನವ್ರು ಮಾಡಿದ್ರು, ಈಗ ಇವ್ರು ಇನ್ಕಮ್ ಟ್ಯಾಕ್ಸ್ನವ್ರು ಮಾಡಿದರು. ಏನು ಶಿವನ್ ದೇವಸ್ಥಾನದ ಒಳಗೆ ಕೆಳಗಿಟ್ಟವನ ರೇವಣ್ಣ, ಆ ಪೂಜಾರರ ಮನೆ ಹೋಗವ್ರೆ, ಬ್ರಾಹ್ಮಣರು ಪೂಜಾರರು ಅವ್ರ ಮನೆ ಹೋಗಿ ಸರ್ಚ್ ಮಾಡವ್ರೆ, ಮಾರನೇ ದಿವಸ ನಾವು ಹೋಗೇ ಇಲ್ಲ ಅಂತಾರೆ. ಆ ಪೂಜಾರರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟವ್ರೆ. ಸೊ ಇವತ್ತು ಏನು ಮಿಸ್ಯೂಸು, ನಮ್ಮ ಮನೆಗಳು ರೈಡ್ ಮಾಡಿದ್ರೆ ಆಯಿತು, ಯಡಿಯೂರಪ್ಪನವ್ರು ದುಡ್ಡು ಕೊಟ್ಟರು, ನಾಲ್ಕು ಐದೈದು ಕೋಟಿ ಟೇಪ್ ಹೊರಗೆ ಬಂತು. ಅದಾದಮೇಲೆ ಐಡಿ ಐ ಟಿ ಡಿಪಾರ್ಟ್ಮೆಂಟ್ನವ್ರು ಯಾವುದಾದ್ರೂ ಒಂದು ಬಿ ಜೆ ಪಿಯವನ್ನು ಮನೆಗೆ ರೈಡ್ ಮಾಡವ್ರ, ಪಾಪ ಯಡಿಯೂರಪ್ಪ ಅಡ್ವಾನ್ಸ್ ಕೊಟ್ಟೆ ಕಳ್ಕೊತಾ ಇದ್ದಾರೆ. ಈ ಮೂರನೇ ಸಲ ಅವ್ರು ಅಡ್ವಾನ್ಸ್ ಅಮೌಂಟ್ ಹೋಗಿರೋದು. ಅದಕ್ಕೆ ನಾನು ಯಡಿಯೂರಪ್ಪನಿಗೆ ಹೇಳ್ತೇನೆ, ಹೋಲ್ಸೇಲ್ ಯಾವುದಾದ್ರೂ ಒಂದು ಏಜೆನ್ಸಿಗೆ ಒಪ್ಪಿಸ್ಬಿಡಿ ನೀವು ಖರೀದಿ ಮಾಡೋಕ್ಕೆ. ಈ 10 ಜನ 11 ಜನ ಕರ್ಕೊಂಡು ಹೋಗೋದು, 5 ಕೋಟಿ 6 ಕೋಟಿ ಇಡೋದು, 10 ದಿವಸ ಆದಮೇಲೆ ಮತ್ತವ್ರು ಹೊರಗೆ ಬರೋದು. ಅವು ಈ ಹೋದೋ ಗಿರಾಕಿಗಳು ಎಷ್ಟು ಬುದ್ಧಿವಂತರು ಅಂದರೆ, ಇಷ್ಟಾದರೆ ನಾವು ಸೈನ್ ಹಾಕ್ತೀವಿ, ಇಷ್ಟಾಗ್ಬೇಕು, ಆ ನಂಬರ್ ಸೇರಂಗಿಲ್ಲ, ಇವ್ರು ಅಡ್ವಾನ್ಸ್ ಅಮೌಂಟ್ ಬರೋಂಗಿಲ್ಲ, ಅದೇ ತಾನೇ ಟೇಪಲ್ಲಿ ಹೇಳಿರೋದು. ಸೊ ಇವತ್ತು ಎಮ್ ಎಲ್ ಎಗಳನ್ನು ಬಸ್ ಸ್ಟ್ಯಾಂಡ್ ಬಸ್ವೇರ್ ಮಾಡಿಬಿಟ್ಟಾರೆ ಖರೀದಿ ಮಾಡ್ತಕ್ಕಂಥ ವಸ್ತುಗಳು. ಸರಿ ಸ್ವಾಮಿಗಳು ಹೇಳಲಿ, ಟಿಪ್ಪು ಜಯಂತಿ ಮಾಡೋದು ಬೇಡ ಅಂತ, ಅವತ್ತೇ ಬಂದ್ ಮಾಡ್ತೀವಿ ನಾವು. ಶೃಂಗೇರಿ ಶಾರದಾ ಪೀಠ ಸ್ಥಾಪನೆ ಮಾಡಿದ್ದು ಮಹಾರಾಷ್ಟ್ರದ ಪೇಶ್ವೆಗಳು ಬಂದು ಮಠದ ಮೇಲೆ ಆಕ್ರಮಣ ಮಾಡಿದಾಗ ಟಿಪ್ಪು ಸೈನ್ಯ ತಗೊಂಡೋಗಿ ನನ್ನ ತಾಯಿ ಶಾರದಾ ಪೀಠವನ್ನು ಪುನರ್ಸ್ಥಾಪನೆ ಮಾಡಿದ ಪುಣ್ಯಾತ್ಮ. ರಾಜರು ಅಂದಮೇಲೆ ನಡೀತಿತ್ತಲ್ರಿ, ಕೊಲ್ಲೋದಿದ್ದೇ ಇರತ್ತೆ. ಈಗ ಅಶೋಕ ಚಕ್ರವರ್ತಿ ಯುದ್ಧ ನಡೆದಾಗ ಏನು ಸಾಬರ್ ಹೋಗಿದ್ರಾ? ಹಿಂದೂಗಳು ತಾನೇ ಹೊಡೆದಾಡ್ಕೊಂಡಿದ್ದು. ಶಿವಾಜಿ ಮಹಾರಾಜರು ಪೇಶ್ವೆಯವರು ಜಗಳಾಡ್ತಿದ್ರು, ಆವಾಗೇನು ಸಾಬರ್ ಇದ್ರ? ಶಿವಾಜಿ ಹತ್ರ 13 ಜನ ಜನರಲ್ಗಳು ಮುಸಲ್ಮಾನರಿದ್ದರು. ಶಿವಾಜಿ ಮಹಾರಾಜರು ಗುಪ್ತಾಚಾರ್ಯದರಲ್ಲಿ 100%ಗೆ 100% ಮುಸಲ್ಮಾನರಿದ್ದರು. ಅಫ್ಜಲ್ ಖಾನ್ ಹೊಡೆಯೋಕೆ ಬಂದಾಗ ಉಳಿಸ್ದವನು ಸಾಬರು ಶಿವಾಜಿಗೆ, ಇತಿಹಾಸ ಇಲ್ವಾ? ದುರ್ದೈವ. ಈಗ ನಾವು 5 ವರ್ಷದಿಂದ ಮಾತಾಡಲಾರ್ದೆ ಮನೇಲಿ ಕೂತಿದ್ದೀವಿ, ಯಾಕೆ ಸುಮ್ಮನೆ ಬಜಾರಿಗೆ ಬರೋದು ಅಂತ. ನಮಗೆ ಪ್ರಚಾರದ ಅವಶ್ಯಕತೆ ಇಲ್ಲ. ನನಗಿರ್ತಕ್ಕಂಥ ಆಸೆ, ಹಿಂದೂ ಮುಸಲ್ಮಾನರು ಒಂದು ತಾಯಿ ಮಕ್ಕಳಂತೆ ಬಾಳಬೇಕು. ಆ ಪರಿಸರದಲ್ಲಿ ಬೆಳೆದವ್ರು ನಾವು. 30 ಜನ ಹುಡುಗರು ನಾವು ಲಿಂಗಾಯತರ ಮಠದಾಗೆ ದಾಸವಾಹ ತಿಂದು ಬೆಳೆಬೋದಿದ್ವಲ್ರಿ, ಆವಾಗ ನಾವು ಸಾಬರಾಗಿದ್ವಾ? ಸುತ್ತೂರು ದೊಡ್ಡ ಬುದ್ಧಿಯವರು ಇದ್ದಾಗ 2 ದಿವಸ ಬುದ್ಧಿಯವ್ರ ಹತ್ರ ವಸ್ತಿ ಮಾಡ್ತಾಯಿದ್ವಿ ನಾವು. ಇದು ಏನು ಬಂದಿತ್ತು, ಇವು ಹಾಳಾದೀವು, ಬರೀ ಒಂದು ಓಟಿಗಾಗಿ ಯಾಕ್ರಿ ವಿಷ ಬೆರೆಸ್ಬೇಕು? ಒಂದು ಓಟಿಗಲ್ವೇನ್ರಿ ನೀವು ಮಾಡೋದು? ಗ್ರೇಟ್ ಮೆಸೇಜ್ ಫಾರ್ ಮೈನಾರಿಟೀಸ್ ಆರ್ ಮೆಜಾರಿಟಿ, ಸೇವ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸೇವ್ ದಿ ಆನರ್ ಆಫ್ ದಿ ಕಂಟ್ರಿ, ಇಂಡಿಯಾ ಇಸ್ ಒನ್, ದಟ್ ಈಸ್ ದಿ ಮೆಸೇಜ್. ಹೌದು, ಅದು ಸರ್. ನಿಮ್ಗೆ ಒಂದು ಹೇಳ, ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಿ. ಅಲ್ಲ, ನಾನು ನಿಮ್ಗೆ ಒಂದು ಹೇಳೋದಾದರೆ, ನಿಮ್ಗೆ ಒಂದು ಹೇಳ್ತೇನೆ ಕೇಳಿ. ಮಾಧ್ಯಮ 4ರಲ್ಲಿ ಒಂದು ಅಂಗ, ಅದರಲ್ಲೂ ಕರ್ನಾಟಕ ಮಾಧ್ಯಮ. ನ್ಯಾಷನಲ್ ಮೀಡಿಯಾ ಬಿಡಿ, ಆದರೆ ಕರ್ನಾಟಕದ ಮಾಧ್ಯಮ ನಿಷ್ಪಕ್ಷಪಾತವಾಗಿ ಮಾಡ್ತಾಯಿದೆ. ಯಾವುದೋ ಒಂದೆರಡು ಚಾನಲ್ಗಳು, ಈ ಫಿಲ್ಮ್ ಆ್ಯಕ್ಟರ್ಗಳು ಅವ್ರವ್ರ ಭಿನ್ನ ಅಭಿಪ್ರಾಯ ಇರ್ಬೋದೇ ಹೊರತು, ಇವು ಎಲೆಕ್ಷನ್ ಮುಗಿದ್ಮೇಲೆ ಮತ್ತು ಇವರೆಲ್ಲರೂ ಒಂದಾಗ್ತಾರೆ ರೀ? ಚುನಾವಣೆ ತನಕನೇ ಈ ಜಿದ್ದಾಜಿದ್ದಿ, ಎಲೆಕ್ಷನ್ ಮುಗಿಲಿ, ಇವರೆಲ್ಲರೂ ಒಂದಾಗ್ತಾರೆ. ಅಲ್ಲ, ಯಾವ ಮುಖ್ಯಮಂತ್ರಿನೂ ಆ ಥರ ಹೇಳಿದ್ದಾರೆ ಅಂತ ನನಗಂತೂ ವಿಶ್ವಾಸ ಇಲ್ಲ. ನಾನು ಕುಮಾರಸ್ವಾಮಿ ಜೊತೆ ಸ್ವಂತ ನಾನು ಬೇಕಾದ್ರೆ ಮಾತಾಡಿ ಆಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ.
ಸಿಂಪಲ್ ಲಾಜಿಕ್ಕು. ಹೋದ ಸಲ ಅಷ್ಟು ಭರಭರಾಟದಲ್ಲಿ ವಿಶ್ವನಾಥ್ ಸೋತಿದ್ದು 30,000. ಇವರಿಗೆಲ್ಲ ಸೇರಿ ಮೋದಿ ಅವಾಗ ಕಮ್ಮಿ ಆಗಿದೆ, ಗೋ ಮಧುಸೂದನ ಬಿಟ್ಟರೆ ಇನ್ನು ಯಾರೂ ಇಲ್ಲ. ಗೋ ಮಧುಸೂದನ ಹೇಳ್ತದರತ್ತು ಬಸವ ಮಧುಸೂದನ ಹೇಳ್ತಾ ಇಲ್ಲ ಇಲ್ಲಿ. ಸೊ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯ ಒಂದೇ ವೇದಿಕೆ ಹಂಚ್ಕೊಳ್ತಾರಂದರೆ 1 ರೂಪಾಯಲ್ಲಿ 4 ಕಣೆ ಓಟ್ ಬರಲ್ವಾ? ದೇವೇಗೌಡರು ಬಂದು ದೀಪ ಬೆಳಗ್ಗೆ ಹೋದರು, ಇದು ನನ್ನ ಗೌರವದ ಪ್ರಶ್ನೆ ಅಂತೇಳಿ ದೇವೇಗೌಡರು ಅಪೀಲ್ ಮಾಡಿದ ಮೇಲೆ 1-4 ಕಣೆ ಓಟ್ ಬರಲ್ವಾ? ಮತದಾರರಿಗೆ ಇಷ್ಟು ದಿವಸ ಸಂದೇಶ ತಲುಪ, ಅದು ಮೊನ್ನೆ ಹೋಗಿದೆ ಸಂದೇಶ ಅಷ್ಟೇ. ಈಗ 2 ಡೇಸಿಂದ ತಾನೇ ಇಲ್ಲಿ ಚಾಲನೆ ಶುರುವಾಗಿರೋದು. ಅವೆಲ್ಲ ನಿಮ್ಗೆ ಒಂದು ಹೇಳೋದಾದ್ರೆ ನಿಮಗೆ ಅಲ್ಲಲ್ಲ, ಅದನ್ನೇ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ದೇಶ ಉಳಿಸೋದಕ್ಕೆ 80 ಜನ MLA ಇಟ್ಕೊಂಡು 37 ಜನಕ್ಕೆ ಸಾಥ್ ಕೊಟ್ಟಿರ್ಬೇಕಾರೆ ಇದ್ರ ಹಿಂದಿನ ರಹಸ್ಯ ಏನು? ದೇಶ ನಮಗೆ ಇವತ್ತು ಕಾಮನ್ ಕಾಸ್, ದೇಶ ಉಳಿಬೇಕು. ಬಿಲ್ಡಿಂಗ್ ಉಳಿದ್ರೆ ರೂಮ್ ಹಂಚ್ಕೋಬೋದು. ಮೋದಿ ಬಿಲ್ಡಿಂಗಿಗೆ ಹಾರೆಕೋಲು ಇಡೋಕೆ ನೋಡ್ತಾ ಇದ್ದಾರೆ, ಬಿಲ್ಡಿಂಗ್ ಬಿದ್ದಮೇಲೆ ರೂಮ್ ಮೇಲೆ ಉಳಿತೈತೆ. ಬಿಲ್ಡಿಂಗ್ ಉಳಿಸೋಣ, ದೇಶ ಉಳಿಸೋಣ, ಅದಕ್ಕೆ ಇವ್ರು ಒಂದಾಗಿದ್ದಾರಲ್ಲ, ಅದೇ ಈ ಮಣ್ಣಿನ ಈ ದೊಡ್ಡ ಗುಣ. ಆ ಗುಣಕ್ಕೆ ನೀವು ಅಪ್ರಿಷಿಯೇಟ್ ಮಾಡಬೇಕು. ಮೋದಿಯವ್ರು ಹೇಳಿದ್ರು ಬೇಲಲ್ಲಿರೋರು ಜೈಲಲ್ಲಿರೋರು ಅಂತ, ಅದ್ರ ಪಕ್ಕದಲ್ಲೇ ಯಡಿಯೂರಪ್ಪನವ್ರು ಕೂತಿದ್ರು. ಬಹುತೇಕ ಮೋದಿಗೆ ಗೊತ್ತಿಲ್ಲ ಅನ್ನೋ ಕಾಣುತ್ತೆ ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿದ್ರು ಅಂತ.